ಸ್ನೇಹಿತರ ಇದು ನಮ್ಮ ಹೊಲ ನೋಡಿ ಈ ಥರ ಇದೆ. ಮೋಟ್ರ್ ಚಾಲು ಆಗುತ್ತೆ ಇಲ್ವ ಗೊತ್ತಿಲ್ಲ ನನಗೆ. 2-3 ತಿಂಗಳಾಯ್ತು ನಾವು ಹೊಲದ ಕಡೆ ಬಂದೇ ಇಲ್ಲ. ನಾವು ನೋಡಿ ಏನಿಲ್ಲ ಸ್ನೇಹಿತರ, ಇಲ್ಲಿ ನೋಡಿ ಬೋರ್ಗಲಲ್ಲಿ ಮೊಟ್ಟೆನ ಇಟ್ಟಿದೆ. ಈಗ ನೋಡಿ ಇದನ್ನ ಹೆಂಗೆ ಮಾಡ್ಬೇಕಂತ ಸ್ನೇಹಿತರೆ ನೋಡಿ, ಮೋಟ್ರನ್ನ ಸ್ಟಾರ್ಟ್ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ವಿ. ಇಲ್ಲಿ 2 ಮೊಟ್ಟೆನ ಇಟ್ಟಿದೆ. ಆ ಗಿಡದಲ್ಲಿ ಪಕ್ಷಿ ಇರ್ಬೋದಿದ್ರೆ ಇವಾಗ ಹೆಂಗೆ ಮಾಡೋದು? ಇದನ್ನು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಹೋಗ್ಬಿಡುತ್ತೆ. ಹೆಂಗೆ ಮೇಡಮ್ ಸ್ಟಾರ್ಟ್ ಮಾಡೋದೇ ಬೇಡ ನೋಡಿ ಸ್ನೇಹಿತರೆ, ಮತ್ತೆ ಕಾಣಿಸ್ತಲ್ಲ ಕಾಣಿಸಬಲ್ತ ಫ್ಲಾಶ್ ಲೈಟ್ ಹಾಕೊಂಬರೆ. ನೋಡಿ ಸ್ನೇಹಿತರೆ ಒಳಗಡೆ ಏನಿದೆ ಮೊಟ್ಟೆ ಇದೆ ಕಾಣಿಸೋವಲ್ತ ಕಾಣಿಸ್ತದ ಕತ್ತಲದ ಕಾಣುವಲ್ತ ಹ್ಮ್ ಒಳಗಡೆ ಅದ ಹೆಂಗ್ ಮೇಡಮ್? ಏ ಬಿಡು ಬಿಡು ಕೈ ಹಚ್ಬಿಡು ಕೈ ಹಚ್ಬಿಡು. ಹ್ಮ್ ಸ್ಟಾರ್ಟ್ ಮಾಡೋದೇ ಬೇಡ, ಇನ್ನೊಂದು 2-3 ದಿವಸ ಇರಲಿ. ಪಕ್ಷಿ ಒಳಗಡೆ ಇರುವುದರಿಂದ ಮೊಟ್ಟೆ ಇಟ್ಟಿರುವುದರಿಂದ ಆ ಮೋಟ್ರನ್ನ ಸ್ಟಾರ್ಟ್ ಮಾಡೋದಿಲ್ಲ ನಾವು ಇನ್ನೊಂದು 2-3 ದಿವಸ. ಅದು ಅಷ್ಟೇ ಇರಲಿ ನೋಡಿ, ಫುಲ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಮೋಟ್ರ್ ಈಗಿದೆ, ಎಲ್ಲ ಕರೆಂಟ್ ಇದೆ. ಏ ಇದ್ರ ಸನೇಕ್ ಬಂದಾಗ ಯಾರನ್ನ ಏನಾದ್ರು ಕಚ್ಚಿ ಬಿಚ್ಚಿ ಸ್ಟಾರ್ಟ್ ಮಾಡ್ಬಿಡ್ದು ನೋಡಲೆ. ಹಾಂ ನೋಡಿ ಸ್ನೇಹಿತರೆ ಹೇಗಿದೆ ಅನ್ನೋದು. ಇದು ಸ್ವಂತ ನಮ್ಮ ಹೊಲ, ಇದು ನಮ್ಮ ಅಣ್ಣವ್ರು ಮಾಡ್ತಾ ಇದಾರೆ. ಬರೋ ವರ್ಷ ನಾವು ಮಾಡ್ಬೋದು, ಅಲ್ಲಿವರೆಗಿಲ್ಲ ಅಲ್ಲೇ ಇಡೋದು ನೋಡಿ ಸ್ನೇಹಿತರೆ. ಇಷ್ಟೊಂದಿದೆ ಇವಾಗ. ಏ ಕಲ್ಲುಗಳು ಎಲ್ಲೂ ಇಲ್ಲ, ಏಸ್ಕೊಂಡ್ ಬಿದ್ದ ಅಲ್ವ? ಹಾ ಏನು ಒಳಗಿನ ತೇಲೆ ಬಂದೆ ಸ್ನೇಹಿತರೆ. ಹುಂಚೆ ಗಿಡ ಅಂತ ಹೇಳ್ತೀವಲ್ಲ, ಹುಂಚೆ ಹಣ್ಣು ಗಿಡ. ಹಾ ಇಲ್ಲ ಹತ್ತೈತೆ, ಇನ್ನೊಂದು 2 ದಿವಸ ಇರಲಿ. ಏನಪ್ಪ ನೋಡಿ ಸ್ನೇಹಿತರೆ, ಇದು ಪೈಪ್ ಲೈನ್, ಗುಬ್ಬಿ ಪೈಪ್ ಲೈನ್ ನೋಡಿ. ಅದು ಮೊಟ್ಟೆ ಇರೋ ಪಕ್ಷಿ ಇದೆ ಗಿಡದಲ್ಲಿದೆ. ಎಲ್ಲಿ ಚಿಟ್ಟ ಗುಬ್ಬಿ ಅದ? ಎಲ್ಲಿ ಹೂವ ತಿನ್ನಕೈತದ? ಕಿದ ಏ ದೊಡ್ಡ ಹಾವು ತತ್ತಿ ಈ ಸಣ್ಣದದ ಅದೆಲ್ಲ ಆ ಕಡೆ ಯಾರು ಐತಲ್ಲ ಆ ಗಿಡದ ಅದ. ಹ್ಮ್ ಏನ್ ತಿಲ್ಲ ಬರ್ರಿ ಬರ್ರಿ ಬೈಕ್ ಮ್ಯಾಗ ಹೋಗಂಗ್ ಬರ್ರಿ. ಯಾರ ಏ ಅಲ್ಲಿ ತಗ ಹೋಯ್ತಾನದ ಬಿಡವ ಅಲ್ಲ ನಾ ಬೈಕ್ ತಗ ಜಗಳೇನ ಅಲ್ಲ ಅಲ್ಲಿ ಅಲ್ಲಿ ತಗ ಗಾಡಿ ಬೈಕ್ ಇದ್ದಲ್ಲಿ ತಕ ಒಯ್ಲಕ್ಕವ ಜಗಳೇನ ಯಾವಾಗಲಿ ಏಲೆ ಹೊಡಿತೀನಿ ನೋಡ್ತಮ್ಮ. ವೈದಲೇ ವೆಂಕಟೇಶ ತುರ್ರಾವ್ ನಿಂದ್ರ ಜಗಳ ನಡೀತದ ನೋಡ ಹಂಗಲ್ಲ. ಅದು ಮಾತಂದ್ರ ಮಾತಪ್ಪ ಕೊಡಲಿ ಹೊಡಿತಿ ನೋಡು ಜರಾಜ. ಏ ಮಗ ತಿತ್ತ ಇವ ಎಲ್ಲಿಗೆ ಹೊಂಟ್ಯ? ಕೊಡ ಅವನು ಕೊಡ ಸೈಕಲ್ ಕೊಡ ಫಸ್ಟ್, ನಾ ಬೈಕ್ ಮ್ಯಾಗ ಹೋಗಂಬ.
ಏನಾಗಿತ್ತ ಮೋಟ್ರಕ್ಕ ಲೈನ್ ಹೋಗಿತ್ತ ಲೈನ್ ಹೋಗಿತ್ತ ಬಾ ನೀರು ಕುಡಿಯಂಬ ಕುಡ್ದೇನ ನೀರು ಭಾರಿ ಅದಪ್ಪ ಮಾಡಾರಿಲ್ಲ ಬಾ ಎಷ್ಟು ಫೀಟ್ ಆಗಲ್ಲ ಬೋರಿಂಗ್ ನೀರು ಎಷ್ಟು ಸ್ನೇಹಿತರೆ ಈ ಒಂದು ಮೋಟ್ರ್ ಏನಿದೆಲ್ಲ ಬರೀ 50 ಫೀಟಲ್ಲಿ ಇಷ್ಟೊಂದು ನೀರಿರೋದು ನೋಡಿ ನಮ್ಮ ಕಡೆ 50 ಫೀಟು 60 ಫೀಟು 150 ಫೀಟ್ ಆದರೆ ಜಾಸ್ತಿ ಆಯಿತು ಆ ಥರ ಇದೆ ನೋಡಿ ಎಷ್ಟೊಂದು ನೀರಿದೆ ನೋಡಿದು ಎಷ್ಟು ಎಚ್ ಪಿ ಇದೆ ಮೋಟ್ರ್ 5 ಎಚ್ ಪಿ ಮೋಟ್ರು ನೋಡಿ ಸ್ನೇಹಿತರೆ ನಮ್ಮ ಕಡೆ ನೀರು ಮೇಲೆ ಇದೆ ಆದರೆ ಬೇರೆ ಬೇರೆ ವೆರೈಟಿ ಒಂದು ಫೋಟೋನ ಆಗಿರ್ಬೋದು ಇನ್ನು ಯಾವುದೇ ರೀತಿ ಒಂದು ಹೊಸ ಮಾಲ್ನ ಹಾಕೋದಿಲ್ಲ ನಾವು ಬರೀ ಒಣ ಮಾಲ್ನ ಬೆಳೆಯೋದು ಸ್ನೇಹಿತರೆ ಇವಾಗ ಅಲ್ಲಿಷ್ಟು ಮಾತಾಡಿದ್ವಿ ಆ ಹೊಲ್ದವ್ರ ಜೊತೆ ಯಾವುದು ಹೊಲ ಹೇಗೆ ಮಾಡೋದು ಹೇಗೆ ಇಲ್ಲ ಅಂದ್ಬಿಟ್ಟು ಇವಾಗ ನಮ್ಮ ಗಾಡಿ ಇಲ್ಲಿ ನಿಂತಿದೆ ನೋಡಿ ಇದು 15 ಇಲ್ಲ ನಮ್ಮ ಕೈಯಿಂದ ಮುಂಚೆ ಒಂದು 6 ವರ್ಷ ನನ್ನ ಹತ್ರ ಬಂದ ಒಂದು 12 ವರ್ಷ ಆಯಿತು ಇದೇ ಗಾಡಿನ ಇಟ್ಕೊಂಡಿದ್ದೀನಿ ಚೇಂಜ್ ಮಾಡಿಲ್ಲ ನಾನು ಏನು ಮತ್ತೆ ಬಂದಿಲ್ಲ ಈಗ ಎಷ್ಟೊಂದಪ್ಪ ಐಸ್ ಕ್ರೀಮ್ ಆಯ್ತು ಪೂರ ಖಾಲಿ ಹೋಗ ಚಕೋಬಾರ ಕಪ್ದೆ 3-4 ಲೋಗ ಹಾಳನ ಫ್ರೀ ಏನೋ 5 ರೂಪಾಯಿ ಅಚ್ಚರಿ ಅನ್ಸೋದೆ ತಿಂದೆ ಚಾರ್ದೆ ಬಾಯ್ ಚಾರ್ ಅವ್ರಾಕ್ದೆ ಓ ಸೋಗ ಸಾ ಊಟತ್ತು ಪೂರ ಜಗಳ ಕರ್ದೈತೆ ತಿಂತೀನಿ ನಡಿ ಸ್ನೇಹಿತರೆ ಎಷ್ಟೊತ್ತು ಬಿಸಿಲು ಬಂದಿತ್ತು ಇವಾಗ ಏನಿದೆ ನಾರ್ಮಲ್ ಆಗಿ ಇವಾಗ ಸ್ವಲ್ಪ ನೆರಳು ಬಂದಿದೆ ಮಾಡಾಗಿದ್ದಲ್ಲ ಇವಾಗ ನೆರಳು ಬಂದಿದೆ ಎಷ್ಟೊತ್ತು ಎಲ್ಲಿ ಮನೇಲಿ ಕೂಡ ಕುತ್ಕೊಳಕ್ಕಾಗಿಲ್ಲ ಹೊಲಕ್ಕೆ ಹೋದ್ರು ಕೂಡ ಅಲ್ಲೂ ಕೂಡ ಬಿಸಿ ಗಾಳಿ ಬರ್ತಾ ಇತ್ತು ಭಾಳ ಒಂದು ಹೈರಾಣ ಮಾಡಿಬಿಟ್ಟದ ಕೆಲ್ಸಕ್ಕೆ ಹೋಗ್ಬೇಕಂದ್ರೂ ಕೂಡ ಆಗಿಲ್ಲ ನಮಗೆ ಇವಾಗ ಬಂದು ರೆಡಿ ಇದೆ ಇವಾಗ ಏನಿದಪ್ಪ ಅಂತಂದ್ರೆ ಇವಾಗ ಕಾಯಿಪಲ್ಯ ಮಾರ್ತಾರೆ ಇವಾಗ ಜೋರಾಜ ಸರಿ ಏ ನೀರ್ ತಿನ್ಬಾರ್ಲೆ ನಿನ್ನ ಕಳಿಸಲ್ ಆಗ್ಯವಲ್ಲ ತಿನ್ಬಾರ್ದು ಗಣಿಸಲ್ ಆತದ ಹೌದಾ ಹೌದು ನಿನ್ ಒಂದ್ ಚಮಚ ತಿನ್ನು ಸಾಕು ಒಂದ್ ಚಮಚ ಅಂದ್ರೆ ಕಲಸ ಮಾಡ್ತಿಲ್ಲ ನೀನ ಸ್ವಲ್ಪ ತಿನ್ಲೇ ಅದು ತಣ್ಣಗ್ ತಿಂದ್ರೆ ಆಯ್ತು ಒಂದೇ ಸರ್ತಿಗೆ ಬಂದ್ಬಿಡ್ತು ನೀ ತಿಂತೇನೆ ನೀನೇನು ಕಳಿಸಿಟ್ಲ ಆಗ್ಯವಲ್ಲ ಸೊಲೋ ಎಲ್ಲ ಸುಮಂದಿಗೆ ಆಗ್ಯವ ನಮಗಿಲ್ಲ ನಾವೇ ತಿನ್ನ ಮೂರ್ಸ ಐಸ್ ಕ್ರೀಮ್ ಹಾ ನೀ ತಿನ್ನ ಗೋಲುಂಗಿದ ಅದಕ್ಕೇನ್ ಕಮ್ಮಿ ಆಗಿಲ್ಲ ಅದು ಮತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲವರೆಗೂ ನಮಸ್ಕಾರ ಜೈ ಹಿಂದ್ ವಂದೇ ಮಾತರಂ.